ಅನುಪಮ ಮಗಳೇ, ನಿಂಗೆ ಎಷ್ಟು ಸಲ ಹೇಳಿದೀನಿ ವಿಶ್ರಾಂತಿ ತಗೋ ಅಂತ, ಮತ್ತೆ ಕೆಲಸ ಮಾಡ್ತಾ ಇದೀಯಾ? ಅವಳು ಕೆಲಸ ಮಾಡದೇ ಇದ್ರೆ ಇನ್ಯಾರು ಮಾಡ್ತಾರೆ ಭವ? ಅಕ್ಕ ನೋಡಿ ಜೋಕಲ್ಲಿ ಹಿಡ್ಕೊಂಡು ಕೂತಿದ್ದಾಳೆ, ಇಲ್ದಿದ್ರೆ ಅವಳೇ ಮಾಡ್ತಾ ಇದ್ಲು. ಸುಮ್ಮನಿರ್ತೀಯಾ ಮಗನೇ ವನರಾಜ್, ನೀನೇ ಹೇಳು ಇವಳಿಗೆ, ನಮ್ಮ ಮಾತಂತೂ ಕೇಳ್ತಾನೆ ಇಲ್ಲ. ಈಗ ತಾನೇ ಹುಷಾರಾಗಿದ್ದಾಳೆ, ಜಾಸ್ತಿ ಓಡಾಡಿದ್ರೆ ಮತ್ತೆ ಆರೋಗ್ಯ ಕೆಟ್ಟ ಹೋಗುತ್ತೆ. ಆಮೇಲೆ ಮನೆ ಕೆಲಸ ಮಾಡೋರು ಯಾರು? ಚಿಂತೆ ಮಾಡಬೇಡಿ ಅತ್ತೆ, ಕೆಲಸ ಮಾಡಿದ್ರೆ ಚೆನ್ನಾಗಿರ್ತೀನಿ, ಕೆಲಸ ಮಾಡದೇ ಇದ್ರೆ ಮತ್ತೆ ಹುಷಾರ್ ತಪ್ತೀನಿ. ಸರಿ ಮಗಳೇ, ಆದ್ರೆ ಕೆಲಸ ಮಾಡೋದಕ್ಕೆ ಮೈಯಲ್ಲಿ ಶಕ್ತಿ ಬೇಕಲ್ವಾ? ಮಾವ, ನಾನು ಆರಾಮಾಗಿದ್ದೀನಿ, ಸುಸ್ತಾದ್ರೆ ಆಗ ವಿಶ್ರಾಂತಿ ತಗೋತೀನಿ. ನಿನ್ ಕುತ್ಕೆಲಿರೋ ತಾಳಿಯಲ್ಲಿ ನಿನ್ ಬದಲಾಗಿ ಅದೇನಾದ್ರೂ ವಿಶ್ರಾಂತಿ ತಗೋತಿದ್ಯಾ? ದೇವ್ರ ಮನೇಲಿ ಬಿದ್ದಿದೆ, ನಾನು ಅಂದ್ಕೊಂಡೆ ಮತ್ತೆ ಅದು ಕಿತ್ತೋಗಿರ್ಬೋದು, ಅದಕ್ಕೆ ಅದನ್ನ ದೇವ್ರ ಮನೇಲಿಟ್ಟು ಹಳೇದನ್ನ ಹಾಕೊಂಡಿರ್ತೀಯ ಅಂತ. ಆದ್ರೆ ನೀನ್ ಕುತ್ಕೆ ಖಾಲಿ ಇದೆ. ನಿಂಗ್ ಗೊತ್ತಿದೆ ತಾನೇ, ಅಥವಾ ಅದ್ ನಿಂಗ್ ಗೊತ್ತೇ ಇಲ್ವಾ? ನಿನ್ ತಾಳಿ ನಿನ್ಗೆ ಗೊತ್ತಿಲ್ದೆ ಎಲ್ಲೋ ಬಿದ್ದು ಅದು ಜಮುನಾ ಕೈಗೆ ಸಿಕ್ಕಿ ದೇವ್ರ ಮನೇಲಿ ಇಟ್ಟಿದ್ದಾಳೆ ಅಂತ. ವನರಾಜ್, ಹೋಗು ದೇವ್ರ ಮನೆಗೆ ಹೋಗಿ ತಾಳಿ ತಗೊಂಬಂದು ಅವಳು ಕಟ್ಟು. ಮುತ್ತೈದೆ ಕತ್ತು ಹೀಗ್ ಖಾಲಿ ಖಾಲಿ ಇರಬಾರ್ದು. ಅಯ್ಯೋ ಹೋಗು. ಸರಿಮ್ಮ. ನೀನ್ ಯಾಕೆ ನಿಂತ್ಕೊಂಡಿದ್ಯಾ? ನೀನು ಹೋಗಿ ದೇವ್ರ ಮನೆಗೆ ಹಾಕೋ ಹೋಗು. ಸರಿ ಅತ್ತೆ. ಮೊದಲನೇ ಮದುವೆಯಿಂದ ಎರಡನೇ ಮದುವೆಗೆ 25 ವರ್ಷ ಬೇಕಾಯ್ತು, ಆದ್ರೆ ಎರಡನೇ ಮದುವೆಯಿಂದ ಮೂರನೇ ಮದುವೆಗೆ ಕೇವಲ ಒಂದೇ ದಿನ. ವಾರೆ ವಾ! ವನರಾಜ್, ಏನ್ ನೋಡ್ತಾ ಇದ್ಯಾ? ಕಟ್ಟು. ಈಗ ಇದನ್ನ ಕಟ್ಟೋದಕ್ಕೂ ಮುಹೂರ್ತ ಏನಾದ್ರೂ ನೋಡ್ಬೇಕಾ? ಈ ಮೂರನೇ ಮದುವೆಗೂ ಖರ್ಚು ಮಾಡೋಕ್ಕಾಗೋದಿಲ್ಲ. ಹಾ, ಇಲ್ಲ, ಅಲ್ಲ, ಏನ್ ಯೋಚನೆ ಮಾಡ್ತಿದ್ಯಾ? ಕಟ್ಟು. ಹಾ, ಕಟ್ಟು ಕಟ್ಟು.